ಎಷ್ಟೊತ್ತರಲ್ಲ ಹಿಂಗೆ ಎಣೆ ಇಟ್ಕೊಂಡು ಕುಂತಿರೋದು? ಬೇಗ ಎಣೆ ಎತ್ತರಲ್ಲ. ಹಂಗಂದ್ರೆ ಹೆಂಗೆ ಎಣೆ ಎತ್ತದು ಅಂದ್ರೆ? ಏನು ಸುಮ್ಕೆನಾ? ಸುಮ್ಕೆನಾ ಅಂದ್ರೆ ಎಲ್ಲ ಬಿಟ್ಟು ಇಲ್ಲ ಕಾಯಕಾಯ್ತದ? ಲೇ ಹೋಗ್ರಲ್ಲೇ, ಒಬ್ರು ಮೇಲೊಬ್ರು ಮಾತಾಡ್ಕೊಂಡು ಹಿಂಗೆ ಟೈಮ್ ಮಾಡ್ತೀರಾ? ಬಿರ್ರನ್ ಗೌಡ್ರ ಮನೆ ತಕ್ಕೋಗಿ ಮಣ್ಣು ಮಾಡಿ ಮುಗ್ಸಕ್ ಏನು ಬೇಕು ಬೇಡ ಅಂತ ಕೇಳ್ಕೊಂಡು ಬರೋಗುರ್ಲ. ಹಂಗಂದ್ರೆ ಹೆಂಗಣ ಗೌಡ್ರ ಮನೆ ತಂಗ ಯಾರು ಹೋಗೋರು? ಆ ಮಗ ಕಳ್ಸಕ್ಕಾಗತ್ತಾ? ಹೆಂಗೋ ಒಬ್ರಿಗೊಬ್ರು ಆಸರೆ ಆಗಿದ್ರು, ಇನ್ ಮುಂದಕ್ಕೆ ಈ ಹುಡುಗಿ ಗತಿ ಏನೋ ಎಂತೋ. ಅಯ್ಯೋ ಹುಟ್ಟಿಸಿ ಶಿವ ಉಲ್ ತಿನ್ಸಕ್ಕಿಲ್ಲ, ಅಕ್ಕೊಂದ್ ಸರಿ ಎಲ್ಲ ಇಟ್ಟಿರ್ತಾನೆ ಬಿಡು. ಇಂಥ ಟೈಮಲ್ಲ ಮಗ ಕಳ್ಸದ? ನಡಲ್ಲ, ನಾವೇ ಹೋಗುವ. ಏ ಸೂತುಕ್ತಾಗೆ ತೇರಿಸಂಗಿಲ್ವೇನೋ? ಊರ್ ದೇವ್ರ ಪೂಜೆ ಬೇರೆ ನಿಲ್ಸವ್ರೆ, ನೀನು ತಾನು ಅಂತ ಒಬ್ರಿಗೊಬ್ರು ವಾದಿಸ್ಬೇಡಿ. ನೀವೇ ಮೂರು ಜನ ಹೋಗಿ ಬರಗುರ್ಲ? ಹೋಗೋರು ಹಂಗೆ ಸರಿಯಾಗಿ ಕೇಳ್ಕ ಬನ್ನಿ. ತೇರ್ ಹೇಳಿದ ಮೇಲೆ ಎಣ ಎತ್ತಬೇಕಾ ಇಲ್ಲ ಅದಕ್ಕೆ ಮುಂಚೆ ಎತ್ತಬೇಕಾ ಅಂತ? ಅಪ್ಪ ಅಪ್ಪರೇ, ಅಣ್ಣ ಗೌಡ್ರೆ, ಹೋ ಏನ್ರಲ್ಲ ಒತ್ತರಕ್ಕೆ ಬಂದ್ಬಿಟ್ಟಿದ್ರಿ? ಅದೇ ನಮ್ಮ ಎಲ್ಲಿನ ಎಣ ಮೊದಲೆತ್ತದ ಇಲ್ಲ ತೇರ್ ಮೊದಲು ಎಳಿಸ್ತಾರ ಕೇಳ್ಕೊಂಡು ಹೋಗೋಣ ಅಂತ. ಹಿಂಗಾಯ್ತು ಅಂತ ತೇರ್ ನಿಲ್ಸಕ್ಕಾಯ್ತದೇನಿಲ್ಲ, ತೇರ್ ಪಟ್ ತೇರ್ ನಡೀತದೆ. ಮುಂದ್ಲು ಕೆಲಸ ಅದೇನಿದ್ದು ನೋಡಿ ಹೋಗಿ. ಯಪ್ಪ ಎಣಕ್ ಬಡಿಯೋರು? ತೇರ್ಗೆ ಬಡಿಯೋರೆ ಎಣಕ್ಕೂ ಬಡಿತಾರೆ. ಹೋಗ್ರಲ್ಲ ಅವ್ರಿಗೆ ಹೇಳ್ರಿ. ಹಾಂ, ಆ ಹೆಣ್ಮಗ ಎಲ್ತದಾತು ಉಳಿ ಮುಟ್ಟಕ್ಕದೇನು ಬೇಕೋ ಬಂದು ಈಸ್ಕಡೆ ಕೇಳು. ಪಾಪದವನು ಬಡಿಯೋದು ಕಲಿರಲ್ಲ ಬಡಿಯೋದು ಕಲಿರಲ್ಲ ಅಂತ ಬಡ್ಕಂಡ. ಅವ್ರು ಸೆಲ್ಗಟ್ಟೋಗ ಊರಲ್ಲಿ ಒಬ್ಬರಾದರೂ ತಲೆಗಾಕಂಡ್ರ. ಈಗ ಅವನ ಹೆಣಕ್ಕೆ ಬೇರೆ ಊರವ್ರು ಬಂದು ಬಡಿಯಂಗಾಯ್ತು. ಏ ಅವನ್ ಬಡ್ದುಂಡದ್ದು ಅಷ್ಟರಾಗೇ ಆಯ್ತು. ಸರಿ ಗೌಡ್ರ ಬರ್ತೀವಿ. ಕೃಷ್ಣಣ್ಣ ಒಂದು ಬೀಡಿ ಕೊಡು. ಇವನೇನೋ ಹೋದ, ಈ ಹೆಣ್ಮಗಿನ ಗತಿ ಏನೋ ಎಂತ ಇವೆಲ್ಲ ನೋಡ್ಗಿಚ್ಚು. ಇಂಥವನಿಗೆ ಇಂಥ ಮಗಳು ಹುಟ್ಟಿದ್ದೇ ಸೋಜ್ಗೆ ಕಣ್ಲ. ಎಲ್ಲ ಇದ್ರೂ ನಮ್ಮಂಥವಕ್ಕೆ ಇಂಥದ್ದೊಂದು ಹುಳ ಕೊಡ್ನಿಲ್ವಲ್ಲ ಭಗವಂತ. ಮುಂದಕ್ಕೆ ಈ ಹುಡುಗಿ ಯಾರ್ಯಾರು ಕೈ ಕಾಲು ಸಂದಿಲ್ ಬೀಳ್ಬೇಕೋ ಏನೋ. ಲೇ ಮಂಜೇಗೌಡ, ಅದೇನು ಮಾತು ಅಂತ ಆಡ್ತೀಯ? ಯಾಕಲ ಬೀಳ್ತಾಳೆ? ಓದವಳೆ ಬುದ್ಧವಂತೆ ಏನಾರ ಮಾಡ್ತಾಳೆ ಬಿಡು.
ಬರಪ್ಪ ನಮ್ಮೆಲ್ಲ ಕಲ್ ಮಾಡಿಕೆ ಬರ್ಲಿ. ಬಾಬಾ ನನ್ನೆಲ್ಲ ಕಲ್ಬಣ ಆಗೋಗ್ಬಿಟ್ಟ ಬಾಬಾ, ಎಷ್ಟೊತ್ತು ಕೂತ್ಕೊತ್ಯ ಬಾಬಾ ಬಾಬಾ
ಜೀವ ಒಂದೇ ಸಾಲ ಕಾರಿ ದಡಕಂತು ನಿನ್ ತಲೆ ಮೇಲೆ ನಾನು ಹಳೆ ಸ್ಯಾಲೆ ಕುಕ್ಕ ನಿನ್ಗೇನು ಬಂದು ಹೋಗ್ಲಿಲ್ವಾ ಏ ದಾಕ್ಷಾಯಿಣಿ ಸತ್ತವ್ರ ಕೂಟೆ ಯಾರು ಸಾಯಕ್ಕಿಲ್ಲ ಹೊಟ್ಟೆಗೇನಾರು ತಗಬ ಎಷ್ಟು ತೂನ್ ತಿಂಗಿರ್ತೀಯ ಒಬ್ರು ಬಾಯಿಗೆ ಬರ್ದಂಗೆ ಬಾಳಿದ್ದ ಬದುಕಿದ್ದ ಅವನನ್ನ ದೃಢ ಅಷ್ಟೇ ಅಂತ ಕಾಣ್ತದೆ ಅವನ ದಾರಿ ನೋಡ್ಕೊಂಡು ಅವನು ಹೋದ ನಿನ್ ದಾರಿ ನೀನು ನೋಡ್ಕವ ಅಲ್ಲ ಕಣ್ಬಸಕ್ಕ ನಾನು ಅವನಿಗೆ ಏನು ಕೇಳ್ತಿದ್ದೆ ಬಿದ್ದೋಗೋ ಮನೆಗೆ ತೊಲೆ ಹಂಗೆ ನಿಂತಿದ್ದ ನನಗೆ ಯಾರವ್ವ ಯಾರವ್ವ ನನ್ನೂರು ನನ್ನೂರು ಅಂತ ದುಡ್ದು ದುಡ್ದು ಗಾಡು ಎತ್ತಂಗಾಗಿದ್ದ ಇನ್ನೊಂದು ವರ್ಷ ಹೋಗಿದ್ರೆ ನನ್ನ ಓದು ಮುಗಿಯೋದು ನಾನೇ ದುಡ್ಸ್ತಾಗ್ತಿದ್ದೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ ಅವನ ವಯಸ್ಸೇನು ನಿನ್ನ ವಯಸ್ಸೇನು ಯಾರು ದಿಕ್ಕಿಲ್ಲ ಅನ್ಕೋಬೇಡ ನಾನಿಲ್ವಾ ಈಗ ನಿದ್ದೆ ಮಾಡ್ತೀಯ ಬಾಡ ನಾನು ಬಾರಿಸ್ತಿದ್ ಕೇಳ ಮಲ್ಕ ಅಕ್ಕ ನೋಡು ಈ ಕಡೆ ಬಾರ್ಸ ಕಡೆ ಹೇಳಪ್ಪ ಹೊತ್ತಿನ ಎತ್ತಿಗೆ ಬಂದೈತಿ ಹೇಳಪ್ಪ
ನೀನ್ ಮ್ಯಾಲೆದ್ರೆ ತಾನೆ ನನ್ ಒಲೆ ತೆಗ್ ಬೆಂಕಿ ಹಾಕೋದು. ಇನ್ನು ಬಸ ಕರಟಿ ತಗ್ ಬೇರೆ ಹೋಗ್ಬೇಕು. ನನ್ನ ಅಲ್ಲಿ ಕಸ ಮುಸ್ರೆ ನೋಡಿ ಕಾಲೇಜ್ಗೆ ಹೋಗದ್ ಯಾವಾಗ? ನೀನ್ ಹಿಂಗೆ ಮಲಗಿದ್ರೆ ಬಿಟ್ಟಿದ್ ಬಿಟ್ಟಂಗೆ ನನ್ ಕಾಲೇಜ್ಗೆ ಹೋಯ್ತೀನಿ ನೋಡು. ಏರ್ತೀಯೋ ಇಲ್ವೋ? ಎದ್ದೇಳಪ್ಪ. ನಿಮ್ ಮನೆ ಒಳಗ ಒಂದ್ ಕಡ್ಡಿ ಪಟ್ಟಣನು ಗತಿಯಿಲ್ಲ ಒಲೆ ಹಚ್ಚಕ್ಕೆ. ಅಪ್ಪ ಕಡ್ಡಿ ಪಟ್ಟಣ ಕೊಡು. ಯಾವ ಮಟ್ಕೆ ಸಿದುಕ್ಲಿ ಒಂದ್ ಸೆರೆ ಅಸಿಡ್ ಸಿಗಕ್ಕಿಲ್ಲ ಗಂಜಿ ಕಾಯ್ಸ್ಕೊಂಡ್ ಕುಡಿಯಕ್ಕು. ಹಿಂಗಾದ್ರೆ ನಾನ್ ಏನ್ ಮಾಡ್ಲಿ? ತಗ ಇರೋದಿಷ್ಟ್ರಲ್ಲಿ ಏನ್ ಬೇಸನ ಏನ್ ತಿನ್ನನ?
ನಾನು ಈಗಲೇ ಹೇಳ್ತೀನಿ, ಹಿಟ್ಟು ಸೊಪ್ಪು ತರ್ನಿಲ್ಲ ಅಂದ್ರೆ ರಾತ್ರಿ ಕಸ್ತೋ ತಲೆ ಮನಿಕಬೇಕಾಗುತ್ತೆ. ರಾತ್ರಿ ನೀನೇನು ಯೋಚನೆ ಮಾಡಂಗಿಲ್ಲ, ವರ್ಷ ಪೂರ್ತಿ ಊರ್ಸವೇ ಮಾಡಿಲ್ವಾ? ನೆನ್ನೆ ತಾನೇ ಸಂಕ್ರಾಂತಿ ಮುಗ್ದೈತೆ, ಇವತ್ತು ಆಯುಧ ದಿನ, ಕಾಳು ಕಡ್ಡಿ ಬರ್ತವೆ ರಾತ್ರಿ ಕದ್ದು ಏನ್ ತಿಂತ ತಿನ್ನುವಂತೆ. ಈಗ ಹೋಗು, ಇಷ್ಟು ವಯಸ್ಸಾದ್ರೂ ಕಂಡರಟ್ಟಿ ಮುಂದೆ ಆಯಾ ಅಂತ ಚೀಲ ಇಟ್ಕೊಂಡು ನಿಂತ್ಕೊಳ್ಳಕ್ಕೆ ನಾಚಿಕೆ ಆಗಕ್ಕಿಲ್ವ ನಿನ್ ಜನ್ಮಕ್ಕೆ? ಇದ್ಯಾಕಮ್ಮ ಹಿಂಗಂತೀಯ? ಆಯಾ ಒಪ್ಕೊಂಡು ಅವ್ರು ಕಾಲ ಆಗಿ ತೋರ್ಸಿದ್ದ ಕೈಯಾಗ ಮಾಡಿಲ್ವಾ? ಅವ್ರೇನು ಹಂಗೆ ಕೊಟ್ಟಾರ? ನಾಚಿಕೆ ಯಾತ್ರದಾಗ್ತದೆ? ಇದೇ ಆಯ್ದು ರಾಗಿ ಉಂಡೆ, ನೀನು ಇಷ್ಟಪ್ಪ ತಲೆ ಇಷ್ಟಪ್ಪ ಬೆಳೆದಿರೋದು ತಿಳಿತಾ? ಇದು ಇವತ್ತು ನೆನೆದಲ್ಲ, ಆ ಕಾಲದಿಂದಲೂ ನಮ್ಮ ತಾತ ಮುತ್ತಾತ ಈ ಕಸು ಮಾಡಿಕೊಂಡೆ ನಮ್ಮನ್ನು ಬೆಳೆಸಿರೋದು. ಈ ಕಸುವಿನ ಬಗ್ಗೆ ಅಷ್ಟೊಂದು ಅಸಡ್ಡೆಯಾಗಿ ಮಾತಾಡಬೇಡ. ಗಂಜಿಕಾಯಿ ಸೊಲೆ ಮುಂದೆ ಇಕ್ಕಿವ್ನಿ, ಎಲ್ಲಾದ್ರೂ ಹೋಗೋಕ್ಕೂ ಮೊದಲು ಉಂಡೋಗು. ಆತ. ಆ ಮೂಲೆಯಲ್ಲಿ ಉಪ್ಪು ಮೆಣಸಿನ್ಕಾಯಿ ಇದೆ, ಕರ್ಕೊಂಡ್ಬತ್ತೀನಿ ಈ ಪೇಪರ್ ಒಂದ್ ಸೈನ್ ಹಾಕ್ಬಾಯ್ಲಿ. ಇದೆಂಥ ಬೇವರ್ಸಿ ಕೆಲಸನೋ, ಮಾಡೋದು ಕೂಲಿ ಬೇಡೋದು ಕೂಲಿ. ಹಿಂಗಾದ್ರೆ ಹೆಂಗ್ಲ ನಾವು ಹಿಂಗಾದ್ರೆ ಕ್ಯಾರಿಯರ್ ತಗೊಂಡು ಊರು ಬಿಟ್ಟು ಹೋಗ್ಬೇಕಾಗತ್ತೆ. ಲೇಯ್, ನಿನ್ನ ಯಾರಲ್ಲ ಊರು ಬಿಡು ಅಂದರು? ನಡ ಬಗ್ಸಿ ಗೆಯ್ಯಕ್ಕಾಗದೆ ನಿನಗೆ ನೀನು ಊರು ಬಿಟ್ರೆ ಅದಕ್ಕೆ ಯಾರು ಹೊಣೆ? ಆಡ್ಕೊಂಡು ಅಂಗಡಿದಾಗ ಮಾಡು ಅಂದರೆ ನೆಡ ಕಟ್ಕೊಂಡು ಬೀದಿಲಿ ಮಾಡ್ತೀನಿನಂತೆ ಇವನಂತ ಅವನು. ಹಂಗಾಯ್ತು ಕಣಕ್ಕ, ನೀ ಹೇಳ್ದಂಗೆ ಗಾದೆ ಸುಮ್ಮಕೆ ಹುಟ್ಟಿಲ್ಲ, ಇಂಥವ್ರು ನೋಡಿ ಹುಟ್ಟಿರೋದು. ಒಂದು ವಾರದಿಂದಲೂ ಕ್ಯಾರಿಯರ್ ಇಟ್ಕೊಂಡು ಪ್ಯಾಟಿ ತಿರುಗಿದ್ದೇ ತಿರುಗಿದ್ದು, ಒಂದು ಕೆಲಸನೂ ಸಿಗ್ತಾ ಇಲ್ಲ. ಅದ್ಯಾವ್ದಕ್ಕ ಒಯ್ಯಾರ ಮಾಡ್ಕೊಂಡು ಬರ್ತಾ ಇದ್ದೆ? ಹೆಣ್ಮಕ್ಳು ಬಂದ್ರೆ ನಿನ್ ಜೀವಕ್ಕೆ ಹೆಂಗಾಯ್ತದೆ? ಆ ಎಲ್ರು ಹೆಂಗಾಯ್ತದೆ ಹಂಗಾಯ್ತದೆ, ನಂಗೇನು ಸ್ಪೆಷಲ್? ಎಲ್ಲನ ಮಗಳು ಇವಳೇನ್ಲ ಸಕ್ಕತ್ತಾಗವಳೆ, ಇವಳೇನಾರ ನಮ್ಮ ಜಾತಿಲೇ ಹುಟ್ಟಿದ್ರೆ ಎತ್ತಾಕೊಂಡೋಯ್ತಿದ್ದೆ.
ಎತ್ತಾಕೊಂಡೋಗಕ್ಕೆ ಯಾವ ಜಾತಿ ಆದಿನಿಲ್ಲ. ಆ ಕಡೆ ಮನ್ಸು ಬಂದಾಗಲೇ ನೀ ಜಾತಿ ಕೆಟ್ಟೆ ಅಂತಲೇ ಅವಾಗ. ಮೈ ಮೇಲೆ ಬತ್ತಿಯಾ? ಯಾಕೆ ಹಿಂಗ್ ಓಡ್ತಿದ್ಯಾ? ಸಿದ್ದಪ್ಪ ಸಿದ್ದಪ್ಪ ನಂಗ ಬೇಡಿಕ ಸದ್ಯಕ್ಕೇನು ಮಳೆ ಬರೋಕಿಲ್ಲ ಅನ್ಸ್ತದೆ. ಇದೇನಣ್ಣ ಕೈ ಪಲ್ಲಿ ಚಿಲ್ಲ ಹಿಡ್ಕೊಂಡು ಹೊಂಟಿದ್ದೆ? ಆಯಿ ಕೊಯ್ತಿದ್ದೆ. ನಿಮ್ಮ ಎತ್ಕುಳಿಗೆ ಏನಾದ್ವಲ್ಲ ಟ್ಯಾಕ್ಟರ್ನ ಗೊಬ್ಬರ ತುಂಬ್ತಾ ಇದ್ದೀರಾ? ನೀನು ಸೋಗಿದ್ದು ಮಾತಾಡ್ತಕ್ಕಣ್ಣ. ರಾಮಪ್ಪ ತೋಟ ನೀನು ನೆಟ್ಟಿಯಾಗ ಬೈದ್ದದ? ಮೈಲಿಗಟ್ಲೆ ಇರೋ ತೋಟಕ್ಕೆ ಎತ್ತಿನ ಗಾಡಿಲಿ ಮಣ್ಣು ಹೊಡೆಯಕ್ಕಾಯ್ತದಾ?
ಊರೊಳಗೆ ಆಯ ಎತ್ಕೊಂಡು ನೀನು ಅಟ್ಟಿ ತಕ್ಕ ಬಂದಂಗಲ್ಲಣ್ಣ. ಅದೇನೋ ಕೇಳಬಾರ್ದು ಕೇಳಿದೆ ನಿಜನ ಅಂತ. ಏನಲ್ಲ ಅದು ಸರಿಯಾಗಿ ಬಾಯಿ ಬಿಟ್ಟು ಆಡಿರ್ತಾನೆ ನನಗೆ ಗೊತ್ತಾಗೋದು. ಆ ಮೇಗ್ಲ ಮನೆ ರಾಮಕ್ಕನ ಹುಡುಗ ರವಿ ಜೊತೆಗೆ ಗೌಡ್ರ ಮಗಳು ಒಡಗಿದ್ಲಂತೆ. ನ್ಯಾಯ ಪಂಚಾಯತ್ ಮಗಳು ಕರ್ಕೊಂಬಂದವ್ರನ್ನ ದಿಟ್ಟುವೆ. ಊರು ತಿರ್ಗೋ ನಿನಗೆ ಗೊತ್ತಿಲ್ದಿದ್ದು ನನಗೇನು ಗೊತ್ತಾಗಬೇಕು? ಅದು ಸರಿ, ನೀನು ಹೇಳೋದ್ರ ಸತ್ಯ ಐತಿ ಬಿಡು. ಕುಳವಾಡಿ ಗೊತ್ತಿಲ್ದಿರ ಯಾವ್ದಣ್ಣ, ಅದಕ್ಕೆ ಕೇಳಿದ್ನಪ್ಪ. ಅದೇನೋ ಹೇಳ್ತಾರಲ್ಲ, ಊರು ಉಪಕಾರ ಬಲ್ದ ಎಣ ಶೃಂಗಾರ ಬಲ್ದ ಅಂತ. ಊರು ಕಟ್ಕೊಂಡು ನಿನಗೇನಾಗಬೇಕು? ಹೋಗು, ಬಾಯಿ ಭದ್ರ ಮಾಡ್ಕೊಂಡು ಕೆಲಸ ನೋಡು. ಓ ಎಲ್ಲ ಬರ್ಲಾ? ಅದೇ ಸ್ವಾಮಿ, ಆಯಾ ಕೇಳೋಣ ಅಂತ ಬಂದೆ. ಆಯಾ ಈ ವರ್ಷ ಯಾವುದೂ ಇಲ್ಲ ಅಂತ ಊರುಡ್ಲು ತೀರ್ಮಾನ ಮಾಡ್ಯವ್ರಂತಲ್ಲ, ಈಗ ನಾವು ಕೊಟ್ರೆ ಸರಿಯಾಯ್ತದ? ಅದಲ್ಲದೆ ಮನೆಗೆ ನಾಲ್ಕು ಸಲ ಬಂದು ಆಯಾ ಕೊಡಬೇಡಿ ಅಂತ ಹೇಳೋಗವೆ. ಈಗ ಎಲ್ಲ ಮೀರಿ ಆಯಾ ಕೊಟ್ರೆ ಈ ತುಂಡೈಕ್ಳು ಸುಮ್ಕೆ ಬಿಟ್ಟಾರಲ್ಲ. ಎಲ್ಲ ತಿಳಿದವ್ರು ನೀವೇ ಹಿಂಗಂದ್ರೆ ನಮ್ಮಂಥವ್ರ ಪಾಡೇನು ಅಂತೀನಿ. ಊರ ಮೊದಲು ಮನೆ ನಿಮ್ಮಿಂದಲೇ ಆಯಾ ಶುರುವಾಗೋದು. ಅದು ಬಿಟ್ಟರೆ ಹಂಗೆ ಕೈ ಎತ್ತಿ ಕೈ ಹಿಡಿದಂಗೆ ಕೊಡೋರು ಈ ಊರಲ್ಲಿ ನಿಮ್ಮ ಬಿಟ್ರೆ ಯಾರವ್ರೆ? ಆಯಾ ಅಂತ ನಾನು ಕೊಡಾಕಿಲ್ಲ. ನೀನು ಮನೆ ತಕ್ಕ ಬಂದಿದ್ದೀಯ, ಅಕ್ಕಿನೋ ರಾಗಿನ ತಗೊಂಡು ಹೋಗು. ಎಲ್ಲಾದರೂ ಉಂಟಾಪರ, ನಾಯಕ್ ಹಂಗೆ ತಾಳಿ ಹೇಳಿ. ಕಸುವೆಲ್ಲ ಊರಿನವ್ರ ಕಾಲಲ್ಲಿ ತೋರಿಸಿದ್ ನಾ ಕೈಯಾಗಿ ಮಾಡಿದ್ದೀನಿ. ಊರಿಗೊಂದು ನ್ಯಾಯ, ನನಗೊಂದು ನ್ಯಾಯನ, ಇದನ್ನು ದೇವ್ರ ಮೆಚ್ಚಕ್ಕಿಲ್ಲ ಬಿಡಿ. ಕೊಟ್ಟರೆ ಆಯಾ ಅಂತ ಕೊಡಿ, ಇಲ್ಲ ಅಂದ್ರೆ ಇಲ್ಲ. ಊರಿಗೊಂದು ನ್ಯಾಯ, ನಿಂಗೊಂದು ನ್ಯಾಯ, ನಾನು ಯಾಕಲ ಮಾಡಲಿ? ಎಲ್ಲರೂ ಹೆಂಗೋ ಹಂಗೆ ನಮ್ಮದು. ಊರ ನೇಮ ಮುರಿಯಕ್ಕಾಯ್ತದೇನಲ್ಲ, ಹಾಂ, ಪಂಚಾಯತಿಲಿ ಇನ್ನೂ ಏನೂ ತೀರ್ಮಾನ ತಗೊಂಡಿಲ್ಲ. ಇಂಥದ್ರಾಗೆ ನಾನು ತಾನೇ ಏನು ಮಾಡಲಿ? ನೀನು ಹೆಂಗೆ ಅಂದರೆ ಊರು ಹಂಗೆ ಅನ್ನೋ ಜನ ನಾವು. ಹೋಗು ಹೋಗು, ನಾಲ್ಕು ಕಡೆಗೆ ಹೋಗು ಬಾ. ಅವರು ಕೊಟ್ಟರೆ ನಾವು ಕೊಡ್ತೀವಿ, ನಮ್ಮದೇನು ದೊಡ್ಡ ಎತ್ತಿನ ಕೂಡ. ಹೋಗು ಹೋಗು. ಆಯಿತು ಕಣಪ್ಪ, ಹೋಗ್ತೀನಿ. ಭತ್ತ ನಿಮ್ಮ ಬಾಳೆ ತೋಟದಲ್ಲಿ ದನ ನುಗ್ಗಿದ್ವು, ಓಡಿಸ್ ಬಂದಿದ್ದೀನಿ, ನೀವೊಂದ್ಸಲ ಹೋಗಿ ನೋಡಿ. ಅಪರೇ ಅಪರೇ ಅಪ್ಪೋ. ಓ ಏನು ಎಲ್ಲಣ್ಣ, ಇವತ್ತು ಹೊತ್ತು ಎತ್ತುಟ್ಟೈತಿ. ಏನು ದಾರಿ ತಪ್ಪಂದೆ ನಮ್ಮಂತಕ್ಕೆ ಬರೋಣ ಅಂತ ಬಂದ? ದಾರಿ ತಪ್ಪರಿಲ್ಲ, ಸಂಕ್ರಾಂತಿ ಕಳಿತಲ್ಲ ಆಯ ಈಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ವಾರ್ಗೆ ಹೇಳ್ತಿರೋ ನೀವೇ ಕೊಡ್ತಿರೋ? ಯಾವ ಏನು ಆಯಾಗಿಯ ಯಾವುದು ಕೊಡಂಗಿಲ್ಲ ಅಂತ ಊರಲ್ಲಿ ಕಟ್ ಮಾಡ್ಯವ್ರ ಹುಡುಗರು, ಮತ್ತೆ ನಾ ಹೆಂಗ್ ಕೊಡೋದು? ಕೊಟ್ಟು ಬಿಟ್ಟು ಊರವ್ರ ಕೈಯಲ್ಲಿ ಚೀತು ಅನ್ನಿಸ್ಕೊಳ್ಳೋಣ. ನನ್ನಿಂದ ನೀವ್ಯಾಕೆ ಚೀತು ಅನ್ನಿಸ್ಕೋತೀರ? ನಾನೇನು ಕಾಯಕ ಮಾಡಿದೆ ಆಯಾ ಕೇಳಕ್ ಬಂದ? ಅದು ಏನಪ್ಪ, ನನಗೊಂದು ತಿಳಿತಿಲ್ಲ. ಆಯಾ ನಾನು ಇನ್ನೊಬ್ನಿಗೆ ನಿಲ್ಲಿಸಿಲ್ಲ, ಚೌರ್ದವ್ರಿಗೆ, ಆಗುಸ್ಲಿಗೆ, ಮಡ್ವಾಡ್ರಿಗೆ, ಎಲ್ಲಾ ಕಸುಬ್ದಾರಿಗೂ ಆಯಾ ನಿಲ್ಲಿಸ್ಯವ್ರಿ. ಲೋ ನಿನಗೆ ಕೊಡೋಕ್ಕೆ ನನಗೇನು ಹೊಟ್ಟೆ ಊರಿನೇನಲ್ಲ, ಊರಲ್ಲಿ ಎಲ್ಲರೂ ಕೊಟ್ಟರೆ ನಾನು ಕೊಡ್ತೀನಿ ನೋಡು. ಅಪ್ಪರೇ ಆಗ್ಸನ್ ಬಿಡಿ, ಐನಾರ ಹತ್ತಲಾಗಿರ್ಲಿ, ಎಲ್ರಿಗೂ ಆಯಾ ನಿಲ್ಸವ್ರ. ಚೌರ್ದವ್ನು ಇಲ್ಲ ಅಂದರೆ ಊರಿನ ಗಂಡಸರು ಉತ್ರ ಥರ ಕಾಣಕ್ಕಿಲ್ವಾ ಅಂತೀನಿ. ಊರವ್ರೇನು ದಡ್ರು ಅಂತ ತಿಳ್ಕಂಡೆ? ಹಳ್ಳಿ ಕಡೆ ತಾವಾಗಲೇ ಚೌರ್ದ ಅಂಗಡಿ ಮಾಡ್ಗೆವ್ರೆ. ಒಂದು ಚೌರಕ್ಕೆ 20 ರೂಪಾಯಿ ಕೊಟ್ಟರೆ ನುಣ್ಣಗೆ ಎಲ್ಲನೂ ಏರಿತಾನೆ.
ನಮ್ಮೂರ್ ಚೋರ್ದವ್ನ ಮಂಡ್ಗತಿ ತಗೊಂಡು ಊರವ್ರದ್ನೆಲ್ಲ ಎರಿತಿದ್ನಲ್ಲ ಹಂಗಲ್ಲ. ಒಂದು ಬ್ಲೇಡ್ನಾಗ ಒಬ್ರಿಗೆ ಎರದ ಮೇಲೆ ಆ ಬ್ಲೇಡ್ ತಿಪ್ಪಿಗೆಸೆಯದೆ. ಕೈಯಾಗಳು ಕಾಸು ಹಂಗೆ ಐತಲ್ಲ, ಅದ್ನ ಯಾರು ಯೋಚನೆ ಮಾಡಕ್ಕಿಲ್ಲ. ಅವನು ಎಷ್ಟು ವರ್ಷದಿಂದ ನಾ ಕಾಡಿ ಕುಡ್ದವನೆ ಈ ಊರವ್ರ ಹತ್ರ. ಅದಿರ್ಲಿ, ಐನೋರು ಇಲ್ದೆ ಸೂಟ್ಕ ತೆಗಿಯೋರು ಯಾರು? ಅದಕ್ಕೂ ಒಂದು ಅಂಗಡಿ ಮಾಡ್ಬೇಕಾಗ್ತದ? ಎಲ್ಲ ಎಲ್ಲ ಐನೂರು ಬರೋದು ವರ್ಷಕ್ಕೆ ಎರಡು ಸತಿ, ಒಂದು ಧಾನ್ಯ ಕೊಡುವಾಗ, ಇನ್ನೊಂದು ಹಿರಿಯರಿಗೆ ಎಡೆ ಮಡಗುವಾಗ. ಈಗೀಗ ಅವರೂ ದಕ್ಷಿಣೆ ಅಂತ 250 ಮಡಗಿ ಅಂತಾರಂತೆ. ಆ ಸಂಪತ್ತಿಗೆ ಅವ್ರಿಗೆ ಯಾಕೆ ಆಯ ಕೊಡಲಿ? ಎಲೆ ಅಡಿಕೆ ಮೇಲೆ 150 ಮಡಗಿದ್ರೆ ಮುಗೀತು. ಇದೆಲ್ಲ ನೋಡ್ತಿದ್ರೆ ನನಗೆ ಕತ್ಲೆ ಕವಿದಂಗೆ ಆಗೈತೆ, ದಾರಿನೇ ಕಾಣ್ತಿಲ್ಲ. ಮುಂದಕ್ಕೇನು ಮಾಡಬೇಕು? ನೀವೇ ದಾರಿ ತೋರಿ. ಇದನ್ನ ಹಿಂಗೆ ಬಿಡಬೇಡ, ಗೌಡ್ರ ಹತ್ರ ಹೋಗಿ ಒಡದೇ ಬಿಡದೇ ನಂಗೆ ಕೇಳು, ನಿನಗೊಂದು ದಾರಿ ಸಿಗ್ತದೆ. ಗೌಡ್ರು ನಿನ್ನ ಮಾತು ತೆಗೆದಾಗಕ್ಕಿಲ್ಲ. ಹಾಂ, ಎಷ್ಟೇ ಆದರೂ ಬಾಳೆಹಣ್ಣು ಬೋಂಡಕ್ಕೆ ಜಮೀನು ಬರ್ಕೊಟ್ಟಿಲ್ವೇ? ಲೈ, ಕಾಳು ಕಡಿ ಬೇಕಾದರೆ ನನ್ನ ಮನೆನಾಗೆ ತಗೊಂಡೋಗು, ಆದರೆ ಇದನ್ನು ಆಯ ಅಂತ ತಿಳಿಬೇಡ. ತೋಟದಲ್ಲಿ ಕೆಲಸ ಇದ್ದಾಗ ಬಂದು ಮಾಡು. ಪಟ್ಕೇನಾರ ತಿಂದೇನಲ್ಲ? ಏನು ತಿನ್ನೋದೋ ಏನು ಬಿಡೋದು? ಯವ್ವ, ಎಲ್ಗೊಂದು ರೊಟ್ಟಿ ಕೊಡವ. ಬೇಡ ಬಿಡಣ್ಣ, ಗೌಡ್ರ ಮನೆ ತಕ್ಕ ಹೋಯ್ತೀನಿ. ನಿನ್ನ ಮಾತೇ ನನಗೆ ಹೊಟ್ಟೆ ತುಂಬಂಗೆ ಆಗೈತೆ. ಯವ್ವ, ನಂಗೆ ರೊಟ್ಟಿ ಬೇಡ, ಹೊಡ್ತೀನಿ. ಅಣ್ಣ, ಕ್ಯಾಟ್ಗೆ ಹೋಗಿದ್ರಾ? ನಮ್ಮ ಅಣ್ಣ ಸಿಕ್ಕಿದ್ನಾ? ಬರ ಕೇಳಿದ್ರಾ? ಇಲ್ಲೆಲ್ಲರೂ ಸೈನಾಕು ಸೈನಾಕು ಅಂತಾರೆ. ಮೂಕಣವ ಸಿಕ್ಕಿದ್ದ? ಮಾತಾಡಿದ್ದೀನಿ, ಬತ್ತನಂತೆ. ನೀನೇನು ಯೋಚನೆ ಮಾಡಬೇಡ, ನಡಿ. ಏವೋ ಅಪರೇ ಅಪರೇ ಅಪರೇ
ಅದ್ ಯಾಕಂ ಕೂಗ್ತೀಯ? ಇದ್ಯಾಕ್ಲ ಹಿಂಗ್ ಬಂದೆ? ಅಪ್ಪರೇ, ನನಗಂತೂ ತಳ ಬುಡ ತಿಳಿತಿಲ್ಲ. ನೀವು ನೋಡಿದ್ರೆ ತುಂಡುಡುಗ್ರ ಕೈಗೆ ಊರು ಕೊಟ್ಟು ಕೈ ತೊಳ್ಕೊಳಕ್ ಹೋಗಿದ್ರ? ನಮ್ಮಂತವ್ರ ಕತೆ ಏನು ಗತಿ ಏನು ಅಂತ ಯೋಚನೆ ಮಾಡಿದ್ರ? ಆ ಕಾಲಿಂದಲೂ ಊರ್ ಕಸಬ್ ಮಾಡ್ಕೊ ಬಂದ ನಮ್ಮಂತವ್ರಿಗೆ ಈಗ ಒಂದೇ ಸಲ ಒತ್ತಟ್ಟಿಗೆ ಒಂದು ಮೂಲೆಗೆ ಒಗದ್ಬಿಟ್ರೆ ಹೆಂಗ ಹೇಳಿ? ಅದೇನು ಅಂತ ಬಾಯಿ ಬಿಟ್ಟು ಆಡದ ತಾನೇ ನಾನು ತಿಳಿಯೋದು. ನೀನು ಮನಸ್ಸಿಗೆ ಬಂದಾಗ ನೀನು ಮಾತಾಡಿದ್ರೆ ನಂಗೆಂಗ್ಲ ತಿಳಿಬೇಕು? ಲೇ ಯಾರಮ್ಮಿ ಒಳಗೆ ಎಲ್ಲ ಬಂದವನೇ, ಕಾಪಿ ಗಿಪ್ಪಿ ಕೊಡ್ರಮ್ಮೆ. ಹೋಗ್ಲ, ಲೋಟ ತೊಳ್ಕ. ಆಯ್ತು, ಮುಂದಕ್ಕೆ ಹೇಳಿ. ಮುಂದಕ್ಕೆ ಏನು ಹೇಳೋದು? ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳಿ. ವರ್ಷ ಪೂರ್ತ ಊರ್ ಕಸಬ್ ಮಾಡಲಿ ಬಾ, ನೀವೇ ಹೇಳಿ. ಈಗ ಆಯಾ ಕೇಳಕ್ಕೆ ಮನೆಗಳಿಗೆ ಹೋದ್ರೆ ಊರಾಗ ಆಯಾ ಕೊಡಂಗಿಲ್ಲ ಅಂತ ತೀರ್ಮಾನ ಆಗೈತೆ ಅಂತಾರೆ. ಇದು ನಿಮಗೆ ಗೊತ್ತಿಲ್ವಾ? ಊರಾಗ ಏನು ನಡೀತದೆ ಎಲ್ಲ ಗೊತ್ತದೆ ಕಣ್ಲ. ಈಗಿನ ಹುಡುಗರು ತಲೆಲೇ ನಡೀತವೆ. ಅದೇನು ಆಡ್ತಾರೋ ಆಡಲಿ, ನಾನು ನೋಡ್ತೀನಿ. ಊರಿನ ಜಾತ್ರೆ ಮೀಟಿಂಗಲ್ಲಿ ನಾನೇ ಮಾತಾಡಿ ಇದು ಇವತ್ತಿಂದಲ್ಲ ಅಂತ ಬುದ್ಧಿ ಹೇಳಿ ನಿನಗೇನು ಸೇರಬೇಕು ಅದನ್ನು ಕೊಡ್ಸೋಣ. ನೋಡು, ಸದ್ಯಕ್ಕೆ ಆಯಾಗಿ ಅಂತ ಏನು ಕೇಳಕ್ಕೆ ಹೋಗಬೇಡ. ಅವ್ರೇನು ಕೊಡ್ತಾರೋ ಅದನ್ನು ತಗೊಂಡೋಗು. ಅದು ಹೆಂಗೆ ತಗೊಂಡೋಗ್ಲಿ? ಹಂಗೆಲ್ಲ ಸುಮ್ಮ ಸುಮ್ಮನೆ ತಗೊಂಡೋಗೋದು ನನ್ನ ಜಾಯಮಾನಕ್ಕೆ ಹೋಗಾಕಿಲ್ಲ. ನೀವೇ ಹೇಳಿ ಆಯಾ ಅಂತ ಕೊಡಿಸಿ, ಇಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ. ಇನ್ನೊಂದು ಸಾರಿ ಆಯಾ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ನಿಮ್ಮ ಕಾಲಾಗಿನ ಎಕ್ಕಡ ತಗೊಂಡು ಹೊಡಿ. ಲೇ ಎಲ್ಲ ಅದೇನು ಅಂತ ಮಾತಾಡ್ತೀಯ? ಬಿಡ್ತು ಅನ್ನು. ಇದೇನು ಹೇಳಿದೆ, ಇದು ಊರ್ ಅಮ್ಮಯ್ಯ ನಾಳೆಗೂ ಸತ್ಯ. ಆ ಕಾಲದಿಂದಲೂ ಬಿಡದಂಗೆ ನಿಮ್ಮನ್ನು ಊರ್ ದೇವ್ರು ನಂಬ್ಕೊಂಬಂದಂಗೆ ನಂಬ್ಕೊಂಬಂದೀನಿ. ಅದೇನು ಮಾಡ್ತಿರೋ ಮಾಡಿ, ನಾನು ಈಗಲೇ ಹೋಗಿ ಸಾರಾಕ್ತೀನಿ. ಸಾರಾಕುವಂತೆ ತಗ ಈ ಕಾಪಿ ಕುಡಿ. ಬ್ಯಾಟೆ ಓದ್ ಮುಗಿತೇನವ? ಓದಿದ್ದು ಮುಗೀತು, ಎಲ್ಲಾನೂ ಮುಗೀತು. ಹ್ಮ್, ಅವೆಲ್ಲ ಓದ್ತವೆ. ಲೇ ಎಲ್ಲ ಓದೋದು ಅಂತ ನಿನ್ ಮಗಳು ಕಣ್ಲ. ನಿನ್ ಮಗಳು ಚಿಂದಂತವಳು ಕಣ್ಲ. ಅವಳದು ಅತ್ತಾಗಿರ್ಲಿ, ನನ್ನ ಮನ್ಸಿಗೆ ತಾಳಿ. ಪದ್ಯದ ಹೆಸರು ಚಂದಿರನ ಚೂರು. ತೊಟಾ ತೊಟಾ ಹನಿ, ತೊಟಾ ತೊಟಾ ಹನಿ, ಗರಿಕೆ ಎಸಳಿಗೂ ಜೀವ ಬೆವರು. ಮಣ್ಣೊಳು ಮಮ್ಮರ ಮರುಗಿ ಗಮ್ಮನೆ ಉಸಿರು. ಮಣ್ಣೊಳು ಮಮ್ಮರ ಮರುಗಿ ಗಮ್ಮನೆ ಉಸಿರು. ಮೊಗ್ಗರಳಿ ಮಿಡಿವ ತುಡಿತ ಎದೆ ಹೆದೆಗು. ಮೊಗ್ಗರಳಿ ಮಿಡಿವ ತುಡಿತ ಎದೆ ಹೆದೆಗು. ಅರಿವ ಒಳೆಯಂತೆ ನಗು ದಿಕ್ಕು ದಿಕ್ಕಿಗೂ. ಅರಿವ ಒಳೆಯಂತೆ ನಗು ದಿಕ್ಕು ದಿಕ್ಕಿಗೂ. ತೊಟ್ಟಿಕ್ಕಲಿ ಹನಿ ಹನಿ, ತೊಟ್ಟಿಕ್ಕಲಿ ಹನಿ ಹನಿ, ನಾಳೆಗೂ. ತೇಲಿ ತೇಲಿ ಬರಲಿ ಚಂದಿರನ ಚೂರು, ತೇಲಿ ತೇಲಿ ಬರಲಿ ಚಂದಿರನ ಚೂರು ನಮ್ಮ ಕೇರಿಗೂ. Thank you.
ಒತ್ತಾರೆ ಉತ್ತರ ನಂಗಡ್ದೆ. ಈಗ ಇಲ್ಲಿ ನೋಡಿದ್ರೆ ಅದೇ ಖಾಲಿ ಗೋಣಿ ಚೀಲ. ನಿನ್ನಮ್ ಕುಂತ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ಯಾರು ನೀನ? ಬಂದೇ ಇರು. ಅವ್ವಾ ಭತ್ತ ಹಂಗೆ ಹುಲ್ ಕುಯ್ಯ ಕೂಡ್ಲು ತಗ ಬನ್ನಿ. ಕೂಡ್ಲು ಎಲ್ಲೆಸ್ರು ಏನೋ, ಈ ಮನೆಯಲ್ಲಿ ಒಂದ್ ಸಾವಿರ ಕೈ ಸಿಗಾಕಿಲ್ಲ ಹಾಳು ಹುಡುಗರಿಂದ. ಹುಲ್ ಕುಯ್ಯೋ ಕೂಡ್ಲಿಲ್ಲ ತಗ ಈ ಅರ್ವಾಳನೆ. ಹುಷಾರು ಅರ್ವಾಗೈತೆ, ಕೊಡವ ಕುಯ್ಕೊಂಡೋಗ್ಲಿ. ಈ ಜನ್ಮ ಯಾಕೆ ಇದ್ಯಾಕೆ ನಿನ್ ಬಾಯ್ಲಿ ಇಂತ ಮಾತು? ಇನ್ನೇನವ್ವ, ಆಯಾ ತತ್ತೀನಿ ಅಂತ ಹೋದವನು ಖಾಲಿ ಚೀಲ ತಂದು ಕೂತವನ ಅಪ್ಪ. ಯಾವ ಮಡ್ಕೆ ಕುಡ್ಕೆ ನೋಡಿದ್ರು ಒಂದ್ ಹಿಡಿ ಹಸಿಟ್ ಸಿಕ್ಕಿಕ್ಕಿಲ್ಲ, ಗಂಜಿ ಕಾಯಿ ಸಿಕ್ಕು. ಅವ್ವ ನಾನ್ ತಾನು ಎಷ್ಟಂತ ಕಡ ತರ್ಲಿ ಹೇಳಿ? ಹೊಟ್ಟೆಗೇನಾರು ತಿಂದಿಯೇನೆ? ತಡಿ, ರೊಟ್ಟಿ ಏನಾರು ಇದಾವ ನೋಡ್ತೀನಿ. ತಗ ಒಂದು ರೊಟ್ಟಿ ಐತೆ. ಇಂದು ಉಲ್ಕುಯಿ. ಈಗ ಕಾಲೇಜ್ ಬೇರೆ ಫೀಸ್ ಕಟ್ಬೇಕು, ಒಂದಕ್ಕಾದ್ರೆ ಇನ್ನೊಂದಕ್ಕಿಲ್ಲ ಹಂಗಾಗೈತೆ. ಅವ್ವ ಒಂದ್ ಐದು ಸೇರ್ ಹಸಿಟ್ಟು ಹಂಗೆ ಒಂದ್ ತಿಂಗಳು ಸಂಬಳನ ಮುಂದಾಗ ಕೊಟ್ಟಿದ್ರೆ ಅನುಕೂಲ ಆಯ್ತಿತ್ತು. ಅಯ್ಯೋ ಕೊಟ್ರಾಯ್ತು ತಗೋ, ಹುಲ್ ತಂದಾಕಿ ಇಂದ್ಲ ಬಾಗ್ಲಾಗ ಬಂದು ಕೂಗು, ಕೊಡ್ತೀನಿ. ಇದನ್ನೆಲ್ಲ ತರಕ್ ತಗೋಬೇಡ. ಯಾರ ನೋಡ್ತಿದ್ದಾರೆ? ಅವನು ಏ ನಿಂತ್ಕೊಳ್ಳೋ ಇಲ್ಲಿ, ಬಾರ ಇಲ್ಲಿ ಒಂದ್ ನಿಮಿಷ.
ಅಮ್ಮನವ್ರ ಜಾತ್ರೆ ಮೀಟಿಂಗ್ಗೆ ನಾಳೆ ಬೆಳಗ್ಗೆ ಮನೆಗೊಂದು ಅವಳಂಗೆ ಎಲ್ಲರೂ ಪಂಚಾಯತಿ ಸೇರ್ಬೇಕಂತೆ. ನೋಡ್ರಲ್ಲ, ನಾವು ಓದಿ ಅಲ್ಲೂ ಏನೂ ಆಗ್ಲಿಲ್ಲ, ಊರು ಬಕ್ಕಲು ಆಗ್ಲಿಲ್ಲ, ಇವನೇನೋ ಸಾರಾಗ್ತಾವನೆ. ನಾಳೆ ಪಂಚಾಯತಿಲಿ ನಾವು ಈ ಊರ್ಗೆ ಒಕ್ಕಲೆ ಅಂತ ತೋರಿಸ್ಬೇಕು. ಸರಿ ಮಾಡಂ ಬಿಡ್ಲ. ಏಯ್, ಈ ಸಲ ಜಾತ್ರೆ ನಮ್ಮ ಕೈಗೆ ತಗೋಬೇಕು. ನೀನು ಮಾತಾಡಿದ್ರೆ ಗೌಡ ಕಮಕ್ ಕಿಮಕ್ ಅನ್ನಕ್ಕಿಲ್ಲ, ಹೆಂಗಿದ್ರು ಮನೆ ಅಳಿಯಾಗಂತಾನೆ. ಸುಮ್ಮನೆ ಕುಂತ್ಕೊಳ್ಳ, ಗೌಡ್ರ ಅಳಿಯ ಅಂದ್ಬಿಟ್ಟು ಊರ ಮೇಲೆ ಹೇಳ್ಕೊಂಡು ನಾನು ಕೆಳಗೆ ಬೀಳ. ನೀನು ಯಾಕೆ ಬೀಳ್ತೀಯ? ನಮ್ಮ ಎದೆ ಮೇಲೆ ದಾರಿ ಕೊಡ್ತೀವಿ. ನಾಳೆ ಪಂಚಾಯತಿಲಿ ನಿಮ್ಮ ಮಾತಾಡು, ಅದೇನಾಯ್ತದ ನಾವು ನೋಡ್ಕೋತೀವಿ. ಎಲ್ಲಾನು ತಗೊಂಡೋಗಿ ಹೆಂಡಕ್ ಮಾರ್ಬಿಟ್ ಬಂದ್ಯೋ ಏನು? ನಿನ್ ಮೈಗ್ ಹೆಂಗೈತೆ ಅಷ್ಟನ್ನು ಮರಕ್ಕೆ ಮನೇನ್ ತಟ್ಟಿ ಉಚ್ಚ ಅನ್ಕೊಂಡ್ಯ? ಹಂಗ ನಾನ್ ಕಾಲೇಜ್ ಹೋಗುವಾಗ ಚೀಲ ಹೆಂಗಿದ್ವೋ ಈಗ್ಲೂ ಹಂಗೆ ಬಿದ್ದವೆ. ಅದ್ಕೇನ್ ಹೇಳಿ, ಊರಲ್ಲಿ ಎಲ್ರಿಗೂ ಆಯ ನಿಲ್ಸೋರಂತೆ. ಮುಂದಕ್ಕೆ ನೋಡೋಣ ಅಂತ ಹೇಳೋರೆ ಮುಂದೆ ನೋಡ್ತಾರಂತೆ. ಯಾರಿಗೆ ಬೇಕು ಅವ್ರ ಭಿಕ್ಷೆ? ನೀನೋ ಅವ್ರು ಇರ್ತಾವ ಕೈ ಚಾಚೋದು ಬೇಡ, ಈ ಕಲ್ಮಣ್ಣು ಹಿಟ್ಟು ಬೇಯಿಸ್ಕೊಂಡು ತಿನ್ನೋದು ಬೇಡ. ಅಯ್ಯೋ ನಿನ್ನ ಎತ್ತೋ ಇದ್ಯಾ ಕಮ್ಮಿ, ಬಾಯಿಗೆ ಬಂದಂಗೆ ಮಾತಾಡ್ತೀಯ? ಐದು ಅಕ್ಕಿ ರಾಗಿ ಉಂಡ್ಕೊಂಡೆ ನೀನಿಷ್ಟು ಬೆಳೆದಿದ್ದು, ಅದನ್ನು ಮರ್ಕಂಡೆ ಅನ್ನು. ಇಮ್ಡಿ ತೊಳೆದೇ ಬಿಡಬೇಡ, ಹಳೇದನ್ನು ಮರಿಬೇಡ ಅಂತ ಅಷ್ಟಿಲ್ಲದೆ ಹಿರಿಯರ ಹೇಳಿಲ್ಲ. ನೀನ್ ಆಯ ಅಂತ ಅವ್ರವ್ರ ಮನೆ ತವ ಕೈ ಚಾಚೋದು ನನ್ಗಾಗಕ್ಕಿಲ್ಲ, ನೀನ್ ಯಾಕೆ ಹೋಗ್ತಿ? ಇದ್ಯಾರಂಬಿ ನಿನಗೆ ಹೇಳ್ಕೊಟ್ಟರು? ಊರ್ ತಾಯಿ ಸೇವೆ ಮಾಡಿದ್ರೆ ಮಾನಕ್ಕೆ ಹೀನಾಯ ಆದೀತ. ಇದು ಇವತ್ತಿಂದಲ್ಲ, ಕಾಲ್ ಕಾಲದಿಂದಲೂ ಇದೇ ಕಸಬು ಮಾಡ್ಕೊಂಡು ಬಂದಿರೋದು. ಅದನ್ನು ಬಿಟ್ಟು ಕೂಲಿ ಹೆಂಗೆ ಮಾಡಲಿ? ಇನ್ನೊಂದು ವರ್ಷ ಕೂಲಿನೋ ನಾಲಿನೋ ಮಾಡಿ ಗಂಜಿ ನೀರ್ಗೆ ಹಾಕೋಷ್ಟು ತಂದಾಕು ಸಾಕು, ಅಷ್ಟರಾಗೆ ನನ್ನ ಡಿಗ್ರಿನೂ ಮುಗಿಯುತ್ತೆ, ನಾನು ಕೆಲ್ಸಕ್ಕೆ ಸೇರ್ತೀನಿ, ನಿನ್ ಕೈ ಚಾಚೋದು ತಪ್ಪದೆ. ಮುದ್ದೆ ಕೂಡ್ಸಾಯ್ತು, ಉಣ್ ಮನೆ ಕಬ.
ಬಾಯಿ. ಅಪ್ಪಾ, ನಾನ್ ಬಸಕ್ಕ ರಟ್ಟಿ ತಕ್ಕ ಹೋಯ್ತವ್ನ ಹೇಳಪ್ಪ. ಹಿಂಗೆ ಎಷ್ಟೇ ತಕ್ಕ ಕೂತಿರೋದು? ಅದೇನ್ ಬೇಗ ಬೇಗ ಮಾತಾಡ್ ಮುಗಿಸಿ. ಮಾತಾಡಕ್ ಏನೈತೆ, ಎಲ್ಲ ಇದ್ದಿದ್ದೆ. ವರ್ಷಾ ವರ್ಷ ಅಮ್ಮನವ್ರ ಜಾತ್ರೆ, ಮನ್ ಮನ್ಗೇನ್ ಬರ್ತದೆ ಅದೆಲ್ಲೂ ಒಕ್ಕರ್ನಿಂದ ತಂದು ಕೊಟ್ರೆ ಜಾತ್ರೆ ಪಡಿಗ್ ಜಾತ್ರೆ ಆಗ್ತದೆ. ಅಷ್ಟೇ ತಾನೇ ಗೌಡ್ರೆ? ಹೌದು ಮಂಜಣ್ಣ. ಅಷ್ಟೇನಾ, ಇಲ್ಲ ನೀವೇನಾದ್ರೂ ಹೇಳೋದೈತಾ? ಮುಂದಕ್ಕೆ ಮಾತಾಡ್ಬೋದಾ? ಮನಿಗೇನು ಬರ್ತದೆ ಅದ ಕೊಡ್ತಾರೆ, ಅದು ಬಿಟ್ಟು ಬೇರೆ ಮಾತಾಡಿ. ಅಯ್ಯೋ, ಇರೋರ್ಗು ಇಲ್ದೋರ್ಗು ಒಂದೇ ಮಾಡಬೇಡಿ. ಯೋ, ನೀನೇನು ಊರಲ್ಲಿ ಇದ್ಯೋ ಇಲ್ವಲ್ಲ? ಊರ್ನಾಗಿಲ್ದೆ ಎಲ್ಗೋಗ್ಲಿ, ಇರೋದೇನೋ ಈ ಊರ್ನಾಗೆ, ಉಣ್ಣೋದು ಬೇರೆ ಊರ್ನಾಗೆ. ನೀನು ಉಣ್ಣೋದ ಇಲ್ಲಿ ಯಾರು ಕೇಳಲಿಲ್ಲ ತಿಳಿತಾ? ಊರಲ್ಲಿ ಒಕ್ಕಲಾಗಿದ್ಯೋ ಇಲ್ವ ಅದನ್ನ ಹೇಳು. ಇಲ್ಲದೆ ಎಲ್ಗೋಗ್ಲಿ, ನೀವೇನಾರ ಊರು ಬಿಡಿಸ್ಬೇಕು ಅನ್ಕೊಂಡಿದ್ದೀರೇನು? ಲೇ, ಹಿಂಗೆ ಮಾತಾಡ್ತಾ ಇರ್ತೀರಾ ಇಲ್ಲ ನಾವೆಲ್ಲ ಎದ್ದೋಗದ? ಅವನು ಹೇಳಿದ್ರೆ ತಪ್ಪೇನೈತೆ ಹೇಳಿ? ದುಡಿಯೋದು ಮೂರು ಕಾಸು ಎಲ್ಲಾನು ಇಲ್ಲಿಗೆ ತಂದ್ಕೊಟ್ರೆ. ನೀವೆಲ್ಲ ಏನು ಜಾತ್ರೆ ವಿಷಯ ಮಾತಾಡಕ್ ಬಂದಿದ್ದೀರೋ ಇಲ್ಲ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಎದ್ದೋಗ್ಬೇಕು ಅಂತ ಬಂದಿದ್ದೀರೋ? ನೋಡ್ರಪ್ಪ, ಅಮ್ಮೋರ್ ಉತ್ಸವ ಅಸಡ್ಡೆ ಮಾಡೋದು ಊರಿಗೆ ಒಳ್ಳೇದಲ್ಲ. ಯಾರ್ಯಾರ್ದು ಏನೇನು ಜವಾಬ್ದಾರಿ ಆಯ್ತೋ ಅದು ಬದಲಾಗೋದು ಬೇಡ. ಊರೊಟ್ಟನ ಖರ್ಚು ಅಂತ ಮನೆಗೆ ಎಷ್ಟು ಕೊಡಿ. ಓ, ಎಲ್ಲ ನೀವೇ ತೀರ್ಮಾನ ತಗೊಳ್ಳೋದಾದ್ರೆ ಮನೆಗೊಂದಾಳು ಪಂಚಾಯತಿ ತಗ ಬನ್ನಿ ಅಂತ ಯಾಕೆ ಸಾರ್ಬೇಕಿತ್ತು? ನಾವೇನು ನೀವು ಹೇಳಿದ್ಕೆಲ್ಲ ಕೋಲೆ ಬಸ್ಸು ನಂಗೆ ತಲೆ ಆಡ್ಸೋರು ಅನ್ಕಂಡ್ರ? ಯಾಕ್ಲ ತಿಂದ ಕೂಳು ಹೆಚ್ಚಾತೇನ್ಲ, ನಾಲ್ಗೆ ಬಿಗಿ ಹಿಡಿ ಎತ್ತೆತ್ಲಗೋ ಹೋಯ್ತೈತೆ. ನಾವೇನೋ ಇವ್ರ ಮಕ್ಕಳಲ್ವಾ, ಸಾಯ ತನಕ ನಿಮ್ದೆ ಆಗ್ಬೇಕಾ ಗೌಡ್ಕೆ? ನಾಲ್ಕು ಅಕ್ಷರ ತಲೆಗೆ ಹೋದ್ರೆ ಸಾಲದು, ಅಲ್ಲೂ ಪೂರೈಸಲಿಲ್ಲ, ಇಲ್ಲೂ ಹೊಲನೂ ಗೇಯ್ತಿಲ್ಲ, ಎಷ್ಟ್ರಲ್ಲ ಮಾತಾಡೋದು? ಯಾರು ಕೇಳ್ಬೋದೇನು? ನಾವು ಕೇಳಲಿಲ್ಲ. ಸಾಯದಂಗ ನಿಮ್ದೆ ನಡಿಬೇಕು ಅನ್ನೋದೇನು? ನಾವು ಇವ್ರಿಗೆ ಒಕ್ಲಯ್ಯ, ನಾವು ಕೇಳಿದ್ಕೆ ಆಗುತ್ತೋ ಇಲ್ವೋ ಅಷ್ಟು ಹೇಳಿ. ನಮ್ಮ ಪರ್ಸ್ನಲ್ ಎಲ್ಲ ಬೇಕಾಗಿಲ್ಲ ನಿಮಗೆ. ಹಾಂ, ಗ್ರಾಚಾರ ಕೆಟ್ಟೈತೆ ಅಲ್ಲ, ಮಾತು ಎತ್ತತ್ಲಾಗ ಹೋಯ್ತವೆ. ಲೇ ಕೃಷ್ಣ, ಹಿಡ್ಕೊಳ್ಳ ನನ್ನ ಮಗನ್ನ, ನಾಲ್ಕು ಮಡ್ಗನ. ಏಯ್, ಮಡ್ಗಿಸ್ಕೊಳಕ್ ನೀವೇನು ಕೈಲಿ ಬಳೆ ತೊಟ್ಟಿಲ್ಲ, ದಮ್ಮಿದ್ರೆ ನೋಡೋಣ ಬರಲ್ಲ. ನಿಮ್ದುವೇ ನಿಮ್ ಗೌಡಂದು ಜಾಸ್ತಿ ಆಗೈತೆ. ಹೇ ಸುಮ್ಕಿರ್ಲ, ಹೇ ಮಂಚ ಕೂತ್ಕೊಳ್ಳ. ಅವ್ರೇನ್ ಬೇರೆ ಊರವ್ರ?
ಅವ್ರ ಮಾತನ್ನ ಕೇಳೋಣ ತಡಿರಲ್ಲ. ಹಿಂಗ್ ಕಿತ್ತಾಡ್ಕೊಂಡಾದ್ರೆ ಏನು ಆಗಲ್ಲ. ಅದೇನ್ ಹೇಳ್ತಿರೋ ಸರಿಯಾಗಿ ಬಾಯ್ಬಿಟ್ಟು ಹೇಳಿ. ಮಗಳಿಂದಾಗಿ ಅವನ್ ಮಾತು ಮನೆ ಹಾಕ. ಅದೇನ್ ಸತ್ ನಿಲ್ಲಿಸಿರಲ್ಲ, ಅವ್ರ ಮಾತ್ ಕೇಳಿರಲ್ಲ. ಈ ವರ್ಷ ಜಾತ್ರೆ ನಮಗ್ ಬಿಡಿ. ಬಿಡದಂದ್ರೆ ಸುಲಭವೇ ಅಲ್ಲ, ಅದೇನ್ ಎತ್ತಿನ ಹಗ್ಗ ಬಿಡಕ್ಕೆ. ಎಲ್ಲದಕ್ಕೂ ರೀತಿ ನೀತಿ ಇಲ್ವಾ? ಬಾಯ್ ಮುಚ್ಕೊಂಡು ಇರಲ್ಲ. ಹಂಡು ತೊಳೆಯೋಕೆ ಕೈ ಹೆಟ್ಕಾಕಿಲ್ಲ, ಜಾತ್ರೆ ಮಾಡ್ತಾವಂತೆ ಜಾತ್ರೆಯ. ನಾವು ಹಿರಿಯವರು ಅಂತ ಮರ್ಯಾದೆ ಕೊಡ್ತಾ ಇದ್ರೆ ನಿಮ್ದು ಜಾಸ್ತಿ ಆಗೋಯ್ತು. ಮರ್ಯಾದೆ ಮರ್ಯಾದೆ ಬರಲೇ ಏನಲ್ಲ ನಿಮಗೆ ಮರ್ಯಾದೆ ಕೊಡೋದು. ನೀವು ನೀವೇ ಹಿಂಗೆ ಕಿತ್ತಾಡ್ತಾ ಹೋದ್ರೆ ನಾವ್ಯಾಕೆ ಪಂಚಾಯತಿಲಿ ಇರೋದು? ನಮ್ಗೇನು ಮರ್ಯಾದೆ ಇಲ್ವಾ? ಬನ್ನಿ ಏನಾರ ಹೋಗೋಣ, ಅದೇನು ಮಾಡ್ಕೊತಾರೋ ಮಾಡ್ಕೊಳ್ಳಿ. ಆಯ್ತು ಆಯ್ತು ಬಿಡಿ, ಅದೇನು ಮುಂದೆ ಮಾತಾಡಿ. ನಿಮ್ಮ ಮಾತು ನಾವು ಯಾವಾಗ ತೆಗೆದಾಕಿವಿ ಗೌಡ್ರೆ? ಲೇ ಹುಡುಗ್ರ, ಜಾತ್ರೆ ನಾವೇ ಮಾಡ್ತೀವಿ ಅಂತಿರಲ್ಲ, ಅದೇನು ಸುಲಭದ ಕೆಲಸವೇನ್ರಲ್ಲ. ಕಾಲ್ ಕಾಲದಿಂದ ನೇಮ ನಿಷ್ಠೆಯಿಂದ ನಡ್ಕ ಬಂದೈತೆ. ಏಕ್ದಮ್ ಈಗ ಜಾತ್ರೆ ನಾವೇ ಮಾಡ್ತೀವಿ ಅಂದರೆ ಯಾರಿಗೆ ತಾನು ಹೇಳಕ್ ಬರಲ್ಲ. ಆದ್ರೆ ನೀವು ನಮ್ಮ ಹುಡುಗ್ರೆ, ನೀವು ಹೇಳೋದು ಜನಕ್ಕೂ ತಿಳಿಬೇಕಲ್ಲ. ನೋಡಿ ಗೌಡ್ರೆ, ನೀವು ನೋಡಿದ್ರೆ ನೇಮ ನಿಷ್ಠೆ ಅಂತ ಮಾತಾಡ್ತೀರಿ. ನಿಮ್ಮ ನೇಮ ನಿಷ್ಠೆ ದೇವ್ರ ಕೆಲಸ ಎಲ್ಲ ನೀವು ಮಾಡ್ಕೊಳ್ಳಿ, ನಮಗೆ ಬೇಡ. ಬಡಿಯೋದು ಕುಣಿತದ್ದು ಮನರಂಜನೆ ಪ್ರೋಗ್ರಾಮು ನಮ್ಮದು, ಅದಕ್ಕೆಷ್ಟು ಖರ್ಚು ಬರ್ತದೋ ಹೇಳ್ತೀವಿ, ಊರೊಟ್ಟಿಂದ ಕೊಡಿಸಿ. ಅದೇನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತೀರಾ? ಏನು ಮಾಡ್ತಿರೋ ಇಲ್ಲೆಲ್ಲರಿಗೂ ತಿಳಿಯಂಗೆ ಹೇಳಿ ನೋಡ್ರೆ. ಅದೇ ಅರೆ ತಮಟೆ ದೋಣು ಕರಡೇವು ನೋಡಿ ನೋಡಿ ಬೇಜಾರಾಗೋಗೈತೆ. ಅದಕ್ಕೆ ಈ ವರ್ಷ ನಾಸಿಕ್ ಬ್ಯಾಂಡ್ ಕರೆಸ್ತೀವಿ. ಅದೇನು ಮಾತು ಅಂತ ಆಡ್ತೀರಿ ಸ್ವಾಮಿ? ಅರೇ ಕೋಲಿನ ಪದಕ್ಕೊಂದೊಂದು ಹೆಜ್ಜೆ ಮುಂದಿಡೋ ನಮ್ಮವ್ವ, ನಾಸಿಕ್ಕು ಗಾಸಿಪ್ಪಿಗೆಲ್ಲ ಮುಂದೆ ಬರೋಳಲ್ಲ. ಈ ನಮ್ಮವ್ಗೆ ಮುಟ್ಟು ಚಟ್ಟು ಆಗೋಕ್ಕಿಲ್ಲ ಬಿಡಿ. ಏನಾದರೂ ಮುನಿದೆದ್ರೆ ಊರ್ಗೂರೆ ರುಕುತ್ ಬೇದಿ ಎಲ್ಲ ಆಮೇಕಂತ ಕೂತ್ಕಳ. ನೀನು ನಿನ್ ಗೌಡ್ನವೇ ದೇವ್ರನ್ನ ಹೆಂಗ್ ಮರೆಸ್ತೀರಂತ ನನಗೆ ಗೊತ್ತಿಲ್ವಾ? ಹೊಟ್ಟೆಯಿಂದ ಹೊರ ಕೂತ್ಕೊಳ್ಳೋರೆಲ್ಲ ಪಂಚಾಯತಿಲಿ ಉಸಿರತ್ ಮಾತಾಡಂಗಾದ್ರು. ತುಂಬಿರಿ, ನಾನು ಮಾತಾಡ್ತೀನಿ. ನೋಡಿ ಗೌಡ್ರೆ, ಬಡಿಯೋಕೆ ನಾಸಿಕ್ ಬ್ಯಾಂಡು, ಕುಣಿತಕ್ಕೆ ಡಿ ಜೆ ಕರೆಸ್ತೀವಿ. ನಮಗೂ ನಿಮಗೂ ಮಾತು ಜಾಸ್ತಿ ಯಾಕೆ? ಇದಾಗುತ್ತೋ ಇಲ್ವೋ ಹೇಳಿ, ಆಗಲ್ಲ ಅಂದ್ರೆ ಹೇಳಿ, ಆಗಲ್ಲ ಅಂದರೆ ಹೆಂಗೆ ಮಾಡಬೇಕು ಅಂತ ನಮಗೆ ಗೊತ್ತು. ಊರಾಗಂತೂ ಜಾತ್ರೆ ಸಮಾಧಾನಕ್ಕೆ ನಡೆಯಕ್ಕೆ ಬಿಡೋಕ್ಕಿಲ್ಲ, ಇದಂತೂ ಗ್ಯಾರಂಟಿ. ಖರ್ಚು ಅದೇನೋ ಕೊಡಿಸ್ಬಿಡಿ, ಜಾತ್ರೆ ಟೈಮಲ್ಲಿ ಗಲಾಟೆ ಆಗೋದು ಬೇಡ. ಎಲ್ಲ ಮುಗಿದ ಮೇಲೆ ಊರು ಹೆಂಗಿರ್ಬೇಕು ಅನ್ನೋದನ್ನ ಕೂತ್ ಮಾತಾಡೋಣ.
ಚೌಡ್ರೆ ಏನ್ಲ ನಿನ್ ಗೋಳು? ನನ್ ಗೋಳು ನಿಮಗೆ ಗೊತ್ತಿಲ್ವಾ? ಊರ್ ಪಂಚಾಯತಿಲಿ ಆಯ್ದ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ರಿ, ನಿಮ್ ಬಾಯಿಂದ ಒಂದ್ ಸೊಲ್ಲು ಹೊರಗ್ ಬರ್ಲೇ ಇಲ್ಲ. ಲೇ ಎಲ್ಲ ನೀನು ಪಂಚಾಯತಿಗೆ ಬಂದಿದ್ದೋ ಎಲ್ಲಾರು ಹೋಗಿದ್ದೋ ಆ ಹುಡುರು ಹಿಂಗ್ ಬಾಯಿ ಬಿಡಕ್ ಬಿಟ್ರೇನ್ಲ ಅಂತ ಐನಾತಿ ನನ್ ಮಕ್ಳ ಹತ್ರ ನಾನೇನ್ ಮಾತಾಡ್ಲಿ ಹೇಳು? ಬಾಯಿ ಬಿಟ್ರೆ ಬಂಡ್ಗೇಡು. ಅರಿದ ಹುಡುರು ಬಿಸಿ ರಕ್ತ ಹಂಗ ಆಡ್ತವೆ, ಜಾತ್ರೆ ಮಾಡಿ ಸುಟ್ಕಂಡ್ರೆ ಅವೇ ದಾರಿಗೆ ಬರ್ತವೆ. ನೋಡು, ಒಂದೇ ಸಾರಿ ಹಗ್ಗ ಎಳಿಬಾರ್ದು, ಸಡ್ಲ ಬಿಟ್ಟು ಎಳಿಬೇಕು. ತಡಿಲ್ಲ ನೀ ಹೇಳೋದಿನ ಸರಿ, ಜಾತ್ರೆ ಉತ್ಸವದಲ್ಲಿ ನಾನು ಬಡಿಬೇಕ ಹೇಳಿ? ನಿನ್ಗೆ ಯಾರು ಬಡಿಬಾರ್ದು ಅಂತ ಹೇಳಿದ್ದು? ನೀನು ಹೋಗಿ ಅವ್ರ ಕೂಟ ಸೇರ್ಕೊಂಡು ಬಡಿ, ಆದ್ರೆ ಹುಷಾರು ತುಂಡಣ್ಣಗಳವರು. ಮತ್ತೆ ನನ್ನ ಕಸ್ಬು ಅವ್ರೇನು ಊರಲ್ಲೇ ಇರ್ತಾರೇನ್ಲ, ಜಾತ್ರೆ ಮುಗಿತಿದ್ದಂಗ್ಲೇ ಊರ್ಗೆ ಹೊಂಟ್ರು, ತಿರ್ಗಾ ಆಮೇಲೆ ನೀನೇ ಕುಳುವಾಡಿ. ಮತ್ತೆ ಜಾತ್ರೆ ಮರ್ಯಾದೆ ಕಾಸು ನಂಗ ಅವ್ರಿಗ? ಅವ್ರಿಗೆ ಯಾಕ್ಲ ಕೊಡ್ತಾರೆ? ಅವ್ರು ಬಂದಿರೋದು ಬಡಿಯಕ್ಕಷ್ಟೇ, ಅವ್ರೇನು ಊರವ್ರ? ಅದು ನಿನಗೆ ಸೇರ್ತದೆ ಕಣ್ ಹೋಗು, ನಿನಗೇನು ಸೇರಬೇಕೋ ಅದನ್ನೆಲ್ಲನೂ ಕೊಡ್ಸೋ ಜವಾಬ್ದಾರಿ ನಂದು. ನಡಿ ನಡಿ. ಹಾಂ, ಎಲ್ಲನೂ ಹುಡುಗ್ರ ಕೈಗೆ ಬಿಡೋಕ್ಕಾಗಲ್ಲ. ಆ ಮದ್ನಿಂಗ್ ಸ್ನಾನಕ್ಕೂ ಗಂಗಾ ಸ್ನಾನಕ್ಕೂ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡಿ ಹೋಗು. ಹಲೋ ಎಲ್ಲಣ್ಣ, ಏನ್ ಮಾಡ್ತಿದ್ದೆ? ಏನ್ ಮಾಡೋಣ ಹೇಳ, ತಗ. ಪಂಚಾಯತಿಲಿ ಏನು ಸರಿನೇ ಆಗ್ಲಿಲ್ಲ, ತಲಾಕ್ ತಟ್ಟಿಕೊಂದೊಂದು ಮಾತಾಡ್ತವೆ. ವರ್ಷ ಪೂರ್ತಿ ನಾವು ಕಸಬು ಮಾಡ್ಕೊಂಡು ಬಂದಿದ್ದು ಇವ್ರ ಕಣ್ಣಲ್ಲಿ ಏನು? ಗೌಡ್ರು ಪಂಚಾಯತಿಲಿ ಮಾತಾಡ್ತೀನಿ ಕಳ್ಳ ಎಲ್ಲ ಅಂದಿದ್ರು, ಅವ್ರ ಬಾಯ ಕಟ್ಟೋಯ್ತು. ಆದ್ರೆ ತಲ ತಲಾಂತರದಿಂದ ಅಮ್ಮವರಿಗೆ ಬಡ್ಕೊಂಬಂದಿದ್ರು, ಇವ್ರ ಕಣ್ಣಿಗೆ ಕಾಣಲೇ ಇಲ್ವೇ? ಎಷ್ಟು ಜನ ನಂಬಿದ್ದಲ್ಲ ಸುಳ್ಳ. ಈ ಊರ್ ಜನ ನಂಬ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ತಲೆಗೂ ಪಟ್ಟ ಒಟ್ಕಿಟ್ಟೇನೆ ಕೆಟ್ಟ ಅಂತ. ಅದಕ್ಕೆ ನಾನೊಂದು ತೀರ್ಮಾನ ಮಾಡೀನಿ, ನನ್ನ ಮಗ ಬೆಂಗಳೂರಲ್ಲಿ ಅಂಗಡಿ ಇಟ್ಟವನೇ, ಕೈಗೊಬ್ಬ ಕಾಲ್ಗೊಬ್ಬ ಆಗಿರಾಕಿಯಂತೆ, ಕೈ ತುಂಬ ಕೆಲಸವಂತೆ. ನೀ ಬಂದು ಸುಮ್ಕೆ ಇದ್ಬಿಡು, ಕೆಲಸ ಕೆಲಸ ಮಾಡೋದು ಬೇಡ, ನಾವು ಮಾಡ್ಕೋತೀವಿ, ನೀ ಬಂದು ಸುಮ್ಮ ಕೂತ್ಕೊಂಡು ನೋಡು. ನನಗೂ ನೀನು ಬಿಟ್ರೆ ಬೇರೆ ಬೇರೆ ಯಾರವ್ರೆ ಬಾ ಅಂತ ಗ್ವಾಗರಿತಾವನೆ. ಇಲ್ಲಿ ನಡೀತಿರೋದನ್ನೆಲ್ಲ ನೋಡ್ತಾ ಇದ್ರೆ ಹೋಗೋದೇ ಸರಿ ಅಂತ ಕಾಣ್ತದೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಬಿಟ್ ಬಿಟ್ ಮಕ್ಕೆ ಸುಮ್ಕೆ ಹೋಗೋದು ಅಂದ್ರೆ ಹೆಂಗಲ್ಲ ಅಯ್ಯ? ನಿನ್ನಂಗೆ ಮನ್ಸಿಗೆ ಎಚ್ಚೆ ತಗೋಬಾರ್ದು. ಎಲ್ಲ ಅನ್ನ ಹುಟ್ಟುತ್ತೋ ಅದೇ ನಮ್ಮೂರು. ಈಗ ನನ್ನೇ ನೋಡು, ನಂಗೇನು ಮಕ್ಕಳ ಮರಿಯ? ನನ್ನ ಬಾ ಮೈದ ಕರೀತಾವನೆ. ಬಾಬಾವ ಕೈಲಿ ಕೆಲಸ ಇಟ್ಕೊಂಡು ತಲೆಯಾಗಿ ಕೆಡಿಸ್ಕೋತೀಯ, ಸರಿಯಾದ ಮೂರು ಮದ್ವೆಗೆ ಬ್ಯಾಂಡ್ ಶರ್ಟ್ ಬಡಿದ್ರೆ ವರ್ಷ ಪೂರ್ತಿ ಕುಂತ್ ಉಣ್ಬೋದು ಅಂತ ಅವನೇ. ನಂಗಂತೂ ಈ ಆಳೂರು ಬಿಡೋದೇ ವಾಸಿ ಅನ್ನಿಸ್ತದೆ. ಅಂದ್ರೆ ನೀವೆಲ್ಲ ಎದೆ ಮೇಲೆ ಕಲ್ಲು ಹಾಕೊಂಡಿದ್ದಾತು, ಹುಟ್ಟಿದ್ದು ಬೆಳೆದಿದ್ದು ನೆಪ್ಪೆ ಆಗದಂಗೆ ಇಷ್ಟು ವರ್ಷ ತಾಯಿ ನಂಬಿ ಈ ಕೈಯಲ್ಲಿ. ತಮಟೆ ಬಾರಿಸಿ ಬೀದ್ ಬೀದಿಲಿ ಮೆರೆಸಿದ್ದೀನಿ.
ನಡೆಸ್ಕೊಂಡು ಬಂದಿದ್ದಾಳೆ. ಒಂದಕ್ಕೂ ಅವಳು ನಂಬ್ತೀನಿ. ಹಾಳು ಹೊಟ್ಟೆಗೋಸ್ಕರ ಊರು ಬಿಡಕ್ಕಾಯ್ತದ? ಆ ತಾಯಿ ಮೇಲೆ ಭಾರ ಹಾಕಿ ನಾನು ಇದೇ ಊರಲ್ಲಿ ಇರ್ತೀನಿ. ನೀವು ಅದೆಲ್ಲಿಗೆ ಹೋಯ್ತಿರ ಹೋಗಲ್ಲ. ಆಗ ಹಳ್ಳಿಲಿ ಎಲ್ರಿಗೂ ಬೆಲೆ ಇತ್ತು. ಒಬ್ರಿಗೊಬ್ರು ಕಷ್ಟ ಸುಖದಾಗೆ ಹಾಕತ್ತಿದ್ರು. ನಾವಂತೂ ಇಲ್ಲಿಂದ ಹೋಗೋರು ಹೋಗೋರೆ. ನೀ ಬತ್ತೋ ಇಲ್ವೋ ಅದನ್ನ ಹೇಳು. ನನ್ನ ತೀರ್ಮಾನ ನಾನು ಹೇಳಿದ್ದೀನಿ. ನೀವು ಅದೆಲ್ಲಿಗೆ ಹೋಯ್ತಿರೋ ಹೋಗ್ರಿ. ಬಂಡೆ ಮೇಲೆ ನೀರು ಸುರಿದಂಗೆ ಅವ್ನಿಗೆ ಹೇಳೋದು. ಚೌಳು ಸೋಪು ಇಲ್ಲೇ ಐತೆ. ಬಿರ್ನೆ ನೀರು ಇಕ್ಕ ನಡಿ ಜಾತ್ರೆ. ಚೌಳು ಸೋಪು ಏನು ಬೇಡ, ಅಂಗಿಲು ಲುಂಗಿನೂ ಕೊಡು. ಅಯ್ಯ ಬುಳ ಬುಳ ಅಂತ ನೀರು ಇಕ್ಕಂಡ್ ಬರಕ್ಕೆ ನನ್ಗೆ ಗೊತ್ತಿಲ್ವಾ? ನಿನ್ ಮಡಿ ಕೇಳೇಳು. ಇವತ್ತು ನಾನೇ ನಿಂಗೆ ಮಯೂಜ್ ನೀರು ಹೊಯ್ತೇನೆ ಇಳಿ ಬಚ್ಚಲಿಗೆ. ನೀನೇನು ನೀರು ಹೊಯ್ಬೇಡ, ನೀರು ತಂದಿಡು, ನಾನೇ ಹುಯ್ಕೊಂಡು. ಇಷ್ಟೊಂದು ಬಿಸಿ ನನ್ನ ಮೈ ತಡೆಯಕ್ಕಿಲ್ಲ. ಒಸಿ ತಣ್ಣೀರು ಹಾಕು. ನಂಗೇನು ಕಣ್ಣು ಕಾಣಕ್ಕಿಲ್ವಾ? ಸುಡೋದು ಯಾಕೆ? ಅಪ್ಪ ಇವತ್ತು ನೀನು ಜಾತ್ರೆ ತಕ್ಕ ತಮಟೆ ತರಬೇಡ. ಈ ಜಾತ್ರೆ ಊರು ಹುಡುಗರು ಮಾಡ್ತಿರೋದು. ಅವು ಮೊದಲೇ ದೊಡ್ಡವರು ಚಿಕ್ಕವರು ಅಂತ ನೋಡಕ್ಕಿಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತವೆ. ಸುಮ್ ಕೂತ್ಕೋ. ಆಮೇಕೆ ಒಂದೋಗಿ ಇನ್ನೊಂದು ಆದದು.
ತಿಳಿತಾ? ಕಣ್ವಚ್ ಅಪ್ಪ, ನಿನ್ ಪಾಡಿಗೆ ನಿನ್ ಜಾತ್ರೆ ನೋಡ್ಕೊಂಡು ಅಮ್ಮನವ್ರ ಕೈ ಮುಕ್ಕೊಂಡ್ ಬಾ. ಓಯ್, ಇವತ್ತಾರ ನೀರು ಇಕ್ಕ ಬರ್ದ ಹೋಗು. ಗುಡಾಂಡ್ದಾಗ ಬಿಸ್ನೀರವೆ ಹುಯ್ಕೊ. ನಾವಲ್ಲೇ ಹೋಗು. ಅಪ್ಪ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನ. ಯಾವ್ದ್ರಾಗೂ ನಮ್ ಗೌಡ್ರು ಫೋಟೋನೇ ಕಾಣ್ತಿಲ್ಲ. ಅಪ್ಪ,
ಜಾತ್ರೆ ಊರ್ ಹುಡುಗರು ಮಾಡ್ತಿರೋದು. ಬಾ ಈಗ ಬಾ. ಏನೋ ಇದು ಒಳ್ಳೆ ಕೂತು ನಿಲ್ಲಿಸ್ತಾನೆ. ನಮ್ ಕಾಲದಲ್ಲಿ ಇಂಥವೆಲ್ಲ ಇರ್ಲೇ ಇರ್ಲಿಲ್ಲ ಅಪ್ಪ. ಈ ಕಾಲ ಬದಲಾಗೈತೆ. ತಡಿ ತಡಿ. ಅವ್ನ ತರ್ಕ ಮೂರ್ತೀನ. ಹಾಂ ಏ ಬರಲ್ಲ. ನಮ್ಮೂರ್ ಜಾತ್ರೆಯಲ್ಲಿ ನನ್ನೇ ಬಡಿ ಬೇಡ ಅಂತ ಹೇಳಕ್ ನೀನು ಅವನಲ್ಲಿ ಅಣ್ಣ ಬಾರಣ ಇಲ್ಲಿ ಏನ್ರಲ್ಲ ಏನು ಇವ್ರ ಜೊತೆಲ್ಲ ಬಡಿಯಕ್ಕೆ ಆಗಲ್ಲ ಕಣ. ಏನ್ಲ ನಿಂದು? ನಾಳೆ ಮಾತಾಡ್ಕೊಳ್ಳೋಣ. ಹೋಗ್ಲ ಮನೆಗೆ. ಅವನಿಗೆ ಮನೆಗೆ ಹೋಗೋದೇ ವಾಸಿ. ಸುಮ್ಮನಿರು, ನೀ ಆಮೇಲೆ ಹೋಗುವಂತೆ. Thank you.
ಇರ್ಲ ಹಾಕೊಂಡು ಹೋಗಿ ಕುಣಿರ್ಲ ಹೆಂಗಣ್ಣ ಈ ಹೊಟ್ಟಕ್ಕೂ ಅಮ್ಮನ ಕುಣಿಯೋದು Thank you.